ಲೋಕಸಭಾ ಸದಸ್ಯರು. ರೈಲ್ವೆ ಆಸ್ತಿಗೆ ಹಾನಿ ಮಾಡಿದ್ರೆ ಕಂಡಲ್ಲಿ ಗುಂಡಿಟ್ಟು ಹೊಡಿಬೇಕು ಅನ್ನುವಂಥ ಮಾತನ್ನು ಹೇಳಿದಾಗ ನಾನು ಇವತ್ತಿನ ಸಂಸದರಿಗೆ ಪ್ರಶ್ನೆ ಮಾಡಲಿಕ್ಕೆ ಬಯಸ್ತಾ ಇದ್ದೀನಿ. ಕಳೆದ 64 ವರ್ಷದಿಂದ ಬೆಳಗಾವಿ ಗಡಿ ವಿವಾದದ ವಿಚಾರಕ್ಕೆ ಸಂಬಂಧಪಟ್ಟಂಗೆ ರಣಹೇಡಿ ಮಹಾರಾಷ್ಟ್ರ ಏಕೀಕರಣ ಸಮಿತಿಯವರು ಎಷ್ಟು ಆಸ್ತಿಯನ್ನು, ಸರ್ಕಾರಿ ಆಸ್ತಿಯನ್ನು, ಕನ್ನಡಿಗರ ಆಸ್ತಿಯನ್ನು, ಕನ್ನಡಿಗರ ಸ್ವಾಭಿಮಾನವನ್ನು ಕೆರಳಿಸುವಂಥ ಕೆಲಸ ಮಾಡಿದ್ದಾರೆ. ನೀವು ಯಾವತ್ತಾದರೂ ಆ MESನವರಿಗೆ ಕಂಡಲ್ಲಿ ಗುಂಡಿಟ್ಟು ಹೊಡಿತೀವಿ ಅಂತೇಳಿ ತಾಕತ್ತಲೆ ಹೇಳಿರುವಂಥದ್ದು ಎಲ್ಲಾದರೂ ಇದೇನಾ? ಹೇಳಬೇಕಾಗಿತ್ತಲ್ಲ. ಅಷ್ಟೊಂದು ಶೌರ್ಯ ಪೌರುಷವನ್ನು ವ್ಯಕ್ತಪಡಿಸುವಂಥ ಲೋಕಸಭಾ ಸದಸ್ಯರು ಕನ್ನಡಿಗರ ಆಸ್ತಿಯನ್ನೇ ಹಾಳು ಮಾಡಿ ಇತಿಹಾಸದಲ್ಲಿದೆ. 1982ರಲ್ಲಿ ರಕ್ಕಸಕೊಪ್ಪ ಜಲಾಶಯಕ್ಕೆ ವಿಷವನ್ನು ಬೆರೆಸಿದಂಥ ಹೇಡಿಗಳವರು, ಕನ್ನಡಿಗರನ್ನು ಸಾಮೂಹಿಕ ಹತ್ಯೆ ಮಾಡಬೇಕಂತೇಳಿ ವಿಷವನ್ನು ಬೆರೆಸಿದಂಥ ಹೇಡಿಗಳು ಮಹಾರಾಷ್ಟ್ರ ಏಕೀಕರಣ ಸಮಿತಿಯವರು. ನಿಮಗೆ ಎಲ್ಲಿಂದಲೋ ಬಂದವರಿಗೆ ಗುಂಡು ಹೊಡಿತೀವಿ ಅಂತ ಹೇಳ್ತೀರಿ, ನಿಮ್ಮ ಜಿಲ್ಲೆಯಲ್ಲೇ ಎಷ್ಟೋ ಜನ ನಿಂತ್ಕೊಂಡು ಕನ್ನಡಿಗರ ಸ್ವಾಭಿಮಾನ ಕೆರಳಿಸ್ತಾ ಇದ್ದಾರೆ, ನಿಮಗೆ ಗುಂಡು ಹೊಡಿಸುವಂಥ ತಾಕತ್ತು ಇದೆಯಾ ಲೋಕಸಭಾ ಸದಸ್ಯರೇ ಅನ್ನೋದು ಪ್ರಶ್ನೆ ನಂದು. ಗುಂಡು ಹೊಡೋದಾದರೆ ಇಂಥವ್ರನ್ನ ಹೊಡೀರಿ ಫಸ್ಟು. ಮಹಾರಾಷ್ಟ್ರ ಏಕೀಕರಣ ಸಮಿತಿಯವ್ರನ್ನ ಗಡಿಯಲ್ಲಿ ನಿಲ್ಲಿಸಿ ಗುಂಡು ಹೊಡೀರಿ, ನಾವು ಅದಕ್ಕೆ ಬೆಂಬಲ ಕೊಡ್ತೀವಿ, ನೋಡೋಣ ಅದು ಏನಾಗುತ್ತೆ. ಆಗಲಿ, ಒಂದ್ಸಲ ಗಡಿ ವಿಚಾರದಲ್ಲಿ ಒಂದು ಯುದ್ಧನೇ ಆಗಲಿ, ಪರವಾಗಿಲ್ಲ. ಅದನ್ನು ಬಿಟ್ಟು ಓಟ್ ಬ್ಯಾಂಕಿಗಾಗಿ ಅವರನ್ನು ಓಲೈಸಿ ಅವ್ರ ವಿರುದ್ಧ ಹೋರಾಟ ಮಾಡಿದಂಥ ಕನ್ನಡ ಹೋರಾಟಗಾರರನ್ನ ಜೈಲಿಗೆ ಕಳಿಸಿ ರಾಜಕಾರಣ ಮಾಡಿದಂಥ ನೀಚ ಮನಸ್ಥಿತಿಯನ್ನು ಬೆಳಗಾವಿ ಲೋಕಸಭಾ ಸದಸ್ಯರು ಸೇರಿದಂತೆ ಬೆಳಗಾವಿ ಜಿಲ್ಲೆಯ ಎಲ್ಲ ರಾಜಕಾರಣಿಗಳು ಬಿಡಬೇಕು.